ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನೋಡ್ಲೇಬೇಕಾದಂತಹ ಸುದ್ದಿ, ಸಿಎಂ ಮನೆಗೆ ಹೋಗೋರು ಕೂಡ ನೋಡ್ಲೇಬೇಕಾದಂತಹ ಸುದ್ದಿ. ಹಾಗಿದ್ರೆ ಏನ ಸುದ್ದಿ? ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ನೋಡ್ಬೇಕಾದಂತಹ ಸುದ್ದಿ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ, ಸಿಎಂ ಮನೆಯೇ ಜನರ ಜೀವ ತೆಗೆಯಲಿಕ್ಕೆ ನಿಂತಿರುವಂತ ಎದೆ ನಡುಗಿಸುವ ಸುದ್ದಿ ಇದು. ಅವರ ಮನೆ ಹತ್ರ ಹೋದವರ ಜೀವ ಹೋಗುತ್ತಾಗಿದ್ರೆ ಅಂತದ್ದೇನಾಗಿದೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಿಮ್ಮನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋದಕ್ಕೆ ಬರುವ ಜನ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಸಿಎಂ ಮನೆ ಮುಂದೆ ಸಾವಿನ ದಾರಿ ಇದೆ. ಕಾಡುಗೋಡಿ ತಾಯಿ ಮಗು ದುರಂತದ ಬಳಿಕವೂ ಕೂಡ ಬೆಸ್ಕಾಂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲೂ ಕೂಡ ಬೆಸ್ಕಾಂ ನಿರ್ಲಕ್ಷ್ಯದ ಕುರಿತಂತೆ ಸಾಲು ಸಾಲು ಸುದ್ದಿ ಪ್ರಸಾರ ಮಾಡಿ ರಿಯಾಲಿಟಿ ಚೆಕ್ ನಡೆಸಿದ್ರು. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಎಲ್ಲೆಲ್ಲಿ ಸಾವಿನ ಮನೆಗಳಿದೆ ಅಂತ, ಬೆಸ್ಕಾಂ ಎಲ್ಲೆಲ್ಲಿ ಎಡವಟ್ಟು ಮಾಡಿದೆ ಅಂತ. ಅದಾದ ನಂತರವೂ ಕೂಡ ಬೆಸ್ಕಾಂ ತಲೆ ಕೆಡಿಸಿಕೊಂಡಿಲ್ವಾ? ತೀರಾ ಸಿಎಂ ಮನೆ ಮುಂದೆಯೇ ಬಹಳ ದೊಡ್ಡ ಅಪಾಯ ಬಾಯಿ ತೆರೆದು ನಿಂತಿದೆ. ಆದರೂ ಕೂಡ ಬೆಸ್ಕಾಂ ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ಮುಖ್ಯಮಂತ್ರಿಗಳ ಮನೆ ಎದುರೆ ಅಪಾಯಕ್ಕೆ ಕಾದು ನಿಂತ ಡೆಡ್ಲಿ ಕೇಬಲ್, ಸಿಎಂ ನಿವಾಸದ ಮುಂಭಾಗ ಡೆಡ್ಲಿ ವಿದ್ಯುತ್ ಕೇಬಲ್ಗಳಿದೆ. ಸಿಎಂ ಮನೆ ಎದುರಿನ ಡೆಡ್ಲಿ ಕೇಬಲ್ನ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಾಕ್ಷಾತ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸಾವಿರಾರು ಜನ ಬರ್ತಾರೆ ತಮ್ಮ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಅದಕ್ಕೊಂದು ಪರಿಹಾರಕ್ಕಾಗಿ. ಆದ್ರೆ ಸಿಎಂ ಮನೆ ಹತ್ರ ಬಂದ್ರೆ ಅಲ್ಲೇ ಒಂದು ಭಾರಿ ದೊಡ್ಡ ಅಪಾಯ ಕಾದು ನಿಂತಿದೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿರುತ್ತೆ? ತುಂಡಾದ ವೈರ್ಗಳು ಅಲ್ಲಲ್ಲೇ ಬಿದ್ದಿದೆ, ಅದನ್ನೇ ಜೋಡಿಸಿ ಅಲ್ಲೇ ಟೇಪ್ ಹಾಕಿ ಇಟ್ಟಿದ್ದಾರೆ. ವೈರ್ ತುಂಡಾಗಿದ್ರು ಕೂಡ ಟೇಪ್ ಸುತ್ತಿ ಬಿಟ್ಟಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಯಾರು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ. ಎಸ್, ಡೆಡ್ಲಿ ವಿದ್ಯುತ್ ಕೇಬಲ್ಗಳು ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಡೇಂಜರಸ್ ವಿದ್ಯುತ್ ಕಂಬ, ಆದ್ರೆ ದುರಸ್ತಿ ಮಾಡ್ತಿಲ್ಲ ಬೆಸ್ಕಾಂ. ಅದು ಎಲ್ಲಿದೆ? ದಿನವೂ ಕೂಡ ಸಾವಿರಾರು ಮಂದಿ ಓಡಾಡುವಂತಹ ಜಾಗ ಇದು. ಸಿಎಂಗೆ ಮನವಿ ಕೊಡೋದಕ್ಕೆ ಬರುವಂತವ್ರು ಕಣ್ಣೆಲ್ಲ ಬೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಪರಿಸ್ಥಿತಿ. ಸಿಎಂ ನಿವಾಸದ ಬಳಿ ನಿತ್ಯ ಕೂಡ ಇದೇ ಫುಟ್ಪಾತ್ ಮೇಲೆ ಓಡಾಡುವಂತಹ ಸಾವಿರಾರು ಮಂದಿಗೆ ಅಪಾಯ ಕೈ ಬೀಸ್ಕರಿತಾ ಇದೆ. ಮುಖ್ಯಮಂತ್ರಿಗಳ ಮನೆ ಎದುರಿಗಿನ ಡೆಡ್ಲಿ ಕೇಬಲ್ ನೋಡಿದ್ರೆ ಗಾಬರಿ ಆಗುತ್ತೆ. ಈ ಹಿಂದಿನ ಘಟನೆ ಕೂಡ ನಮ್ಮನ್ನ ಎಚ್ಚರಿಸಬೇಕಿತ್ತು, ಎಸ್ಪೆಷಲಿ ಬೆಸ್ಕಾಂ ಅನ್ನ ಎಚ್ಚರಿಸಬೇಕಿತ್ತು. ತಾಯಿ ಮಗು ಇದೇ ರೀತಿಯ ಒಂದು ಫುಟ್ಪಾತ್ ಮೇಲೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಪತಿಯ ಎದುರೆ ಸುಟ್ಟು ಕರಕಲಾಗ್ಬಿಟ್ರು, ಕ್ಷಣಾರ್ಧದಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು. ಅಂತಹ ಘಟನೆಗಳು ಮರುಕಳಿಸದೇ ಇರಲಿ ಅಂತ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಅನ್ನೋದನ್ನ ಎತ್ತಿ ತೋರಿಸಿತ್ತು ಸುವರ್ಣ ನ್ಯೂಸ್, ರಿಯಾಲಿಟಿ ಚೆಕ್ ನಡೆಸಿತ್ತು. ಆದ್ರೂ ಕೂಡ ಯಾಕೋ ಬೆಸ್ಕಾಂ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇಲ್ಲ. ದೃಶ್ಯಗಳನ್ನ ನೋಡ್ತಾ ಇದೀವಿ. ಸಿಎಂ ಮನೆ ಮುಂದೆಯೇ ಯಮರಾಯನ ರೀತಿಯಲ್ಲಿ ಕಾಣಿಸ್ತಾ ಇದೆ ಡೆಡ್ಲಿ ವಿದ್ಯುತ್ ಕೇಬಲ್ಗಳು. ಇಲ್ಲಿಗೆ ಬರುವಂತ ಜನ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಆ ರಸ್ತೆಯ ದೃಶ್ಯ ನೀವು ನೋಡ್ತಾ ಇದೀರಿ, ರಸ್ತೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ಯಾವಾಗ ನೋಡುದು. ಈ ಫುಟ್ಪಾತ್ ಅಲ್ಲೇ ಜನ ನಿಂತಿರ್ತಾರೆ. ಸಿಎಂ ಮನೆಗೆ ತಮ್ಮ ಅಹವಾಲನ್ನ ತಗೊಂಡು ಬರುವಂತಹ ಜನ ಬೇರೆ ಬೇರೆ ಊರಿಂದ ಬರ್ತಾರೆ, ಬೇರೆ ಬೇರೆ ಏರಿಯಾದಿಂದ ಬರ್ತಾರೆ, ಈ ಫುಟ್ಪಾತ್ ಅಲ್ಲಿ ಓಡಾಡ್ತಾರೆ, ಅಲ್ಲೇ ನಿಂತಿರ್ತಾರೆ ಸಿಎಂ ಭೇಟಿಗೆ ಬಂದಂತವ್ರು. ಆದ್ರೆ ಅಲ್ಲೇ ತುಂಡಾಗಿ ಬಿದ್ದಿರುವಂತಹ, ಅಲ್ಲೇ ಟೇಪ್ ಹಾಕಿ ಇಟ್ಟಿರುವಂತಹ ಕೇಬಲ್ಗಳನ್ನ ನೀವು ನೋಡ್ತಾ ಇದೀರಿ. ಡೆಡ್ಲಿ ವಿದ್ಯುತ್ ಕೇಬಲ್ಗಳು ಕೈಗೆಟುಕೋ ರೀತಿಯಲ್ಲಿ ಅಲ್ಲೇ ಇದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿನ ಚಿತ್ರಣವನ್ನ ವಿವರಿಸಿದ್ದಾರೆ, ಯಾವ ರೀತಿ ಬೆಸ್ಕಾಂ ಅಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದ್ರ ಬಗ್ಗೆ ಬನ್ನಿ ನೋಡಿ. ಕಳೆದ ಒಂದು ತಿಂಗಳ ಹಿಂದೆ ಬೆಸ್ಕಾಂ ನಿರ್ಲಕ್ಷ್ಯದಿಂದ ತಾಯಿ ಮಗು ಇಬ್ಬರು ಸಾವಿಗೀಡಾಗಿದ್ದರು. ಆದರೂ ಕೂಡ ಬೆಸ್ಕಾಂ ಇನ್ನೂ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ. ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನಲ್ಲಿರುವಂಥ ಸಿಎಂ ಸಿದ್ದರಾಮಯ್ಯನವರ ಮನೆ ಮುಂದೆ ಇದ್ದೀನಿ. ಇಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿದಿನ ಜನರು ಇಲ್ಲಿ ಸೇರ್ತಾರೆ. ಆದರೆ ಇಲ್ಲಿ ಫುಟ್ಪಾತ್ನಲ್ಲಿ ಒಂದು ಲೈಟ್ ಕಂಬ ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿಯಾದಂತಹ ಒಂದು ವೈರ್ಗಳು ಇಲ್ಲಿ ಸ್ಕಿನ್ ಔಟ್ ಆಗಿದೆ, ಮತ್ತು ಇಲ್ಲಿ ಪಾದಚಾರಿಗಳು ಪ್ರತಿದಿನ ಇದೇ ಮಾರ್ಗದಲ್ಲಿ ಸಂಚರಿಸುವಾಗ ಯಾರಿಗಾದರೂ ಶಾಕ್ ಹೊಡೆಯುತ್ತೆ, ಮತ್ತು ಏನಾದರೂ ಕರೆಂಟ್ ತಗಲಿ ಮತ್ತೊಂದು ಅಪಘಾತ ಆಗುತ್ತೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡ್ಬೋದು ಪ್ರಮುಖವಾಗಿ ಇಲ್ಲಿ ಇರತಕ್ಕಂತಹ ವೈರ್ಗಳಿರತಕ್ಕಂತಹ ತಂತಿಗಳು ಕೂಡ ನಮಗೆ ಎದ್ದು ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ಹಳೆಯ ಸ್ಟಿಕ್ಕರ್ಗಳೇ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ ಹೊರತು ಯಾವುದೇ ರೀತಿಯಾದಂತಹ ಹೊಸ ಸ್ಟಿಕ್ಕರ್ಗಳು ನಮಗೆ ಕಂಡು ಬರ್ತಾ ಇಲ್ಲ. ಬೆಸ್ಕಾಂ ಇನ್ನೂವರೆಗೂ ಇಲ್ಲಿ ಬಂದು ಎಚ್ಚೆತ್ತುಕೊಂಡು ಇಲ್ಲಿ ಇದು ವೈರ್ಗಳನ್ನ ಒಳಗೆ ಹಾಕಬೇಕು, ಮತ್ತು ಸ್ಕಿನ್ ಔಟ್ ಆಗಿರತಕ್ಕಂತಹ ವೈರ್ಗಳನ್ನು ಕೂಡ ಇಲ್ಲಿ ಚೇಂಜ್ ಮಾಡಬೇಕು ಅನ್ನೋ ನಿರ್ಧಾರವೂ ಕೂಡ ಯಾರೂ ತೆಗೆದುಕೊಂಡಿಲ್ಲ. ಮತ್ತು ಇಲ್ಲಿ ಪ್ರತಿದಿನ ಇಲ್ಲಿ ಸಿಎಂ ಅವರ ಮನೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇರ್ತಾರೆ. ವಿಐಪಿಗಳು ಬಂದರೆ ಡೈರೆಕ್ಟಾಗಿ ಕಾರಲ್ಲಿ ಒಳಗಡೆ ಹೋಗ್ತಾರೆ. ಆದರೆ ರಾಜ್ಯದ ಒಂದೊಂದು
ಚಿಕ್ಕ ಚಿಕ್ಕ ಹಳ್ಳಿಗಳಿಂದಲೂ ಕೂಡ ಇಲ್ಲಿ ಸಾರ್ವಜನಿಕರು ಬಂದಿರ್ತಾರೆ ಸಿ ಎಂ ಅವ್ರನ್ನ ಭೇಟಿ ಮಾಡೋದಕ್ಕೆ. ಪ್ರತಿದಿನ ಇಲ್ಲಿ ಇದೇ ಫುಟ್ಪಾತ್ನಲ್ಲಿ ಬಂದು ವೇಟ್ ಮಾಡ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇದೇ ಮಾರ್ಗದಲ್ಲಿ ಎಲ್ಲರೂ ಬಂದಾಗ ಯಾರಿಗಾದರೂ ಶಾಕ್ ಹೊಡಿತು ಅಂತ ಮತ್ತು ಏನಾದರೂ ಬೆಂಕಿ ಹತ್ತಬಹುದು ಅನ್ನೋ ಸುಳಿವುಗಳು ಕೂಡ ನಮಗೆ ಕಂಡುಬರ್ತದೆ. ಇಲ್ಲಿ ನೋಡ್ಬೋದು ಸ್ಕಿನ್ ಔಟ್ ಆಗಿರ್ತಕ್ಕಂತಹ ವೈರ್ಗಳನ್ನು ಇನ್ನೂ ಕೂಡ ಬೆಸ್ಕಾಮ್ನಿಂದ ಇಲ್ಲಿ ಸರಿಪಡಿಸಿಲ್ಲ. ಮತ್ತು ಸಾರ್ವಜನಿಕರು ಕೂಡ ಇದೇ ಮಾರ್ಗದಲ್ಲಿ ಪ್ರತಿದಿನ ತೆರಳೋದ್ರಿಂದ ಎಲ್ರಿಗೂ ಕೂಡ ಒಂದು ಭಯ ಉಂಟಾಗಿದೆ ಮತ್ತು ಜೊತೆಗೆ ಇಲ್ಲಿ ಯಾವಾಗಾದರೂ ಏನಾದರೂ ಆಗ್ಬೋದು. ಆದರೆ ಸಿ ಎಂ ಅವ್ರಿಗೆ ಇದು ಗೊತ್ತಿದೆಯೋ ಇಲ್ಲೋ, ಆದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬಂದು ಸರಿಪಡಿಸಬೇಕು ಅಂತ ಇಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಟರಾಜ್, ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್, ಬೆಂಗಳೂರು. ನಾವು ಇದೇ ರೋಡ್ನಲ್ಲಿ ಡೈರಿ ಓಡಾಡ್ತೀವಿ ಮತ್ತು ಇಲ್ಲಿ ಮುಖ್ಯಮಂತ್ರಿ ನಿವಾಸ ಇದೆ. ಇಲ್ಲಿ ಜನಸಾಮಾನ್ಯರೆಲ್ಲ ಹೆಚ್ಚಿನ ರೀತಿ ಬರ್ತಾರೆ ಸಾಹೇಬ್ರು ನೋಡಬೇಕು ಅಂತ. ಮತ್ತು ಈ ವಿ ಐ ಪಿ ಸಿ ಎಲ್ಲ ಕಾರ್ನಲ್ಲಿ ಹೋಗ್ತಾರೆ, ಅವ್ರುಗಳಿಗೆ ಯಾವುದೇ ತೊಂದರೆಗಳಿರಲ್ಲ, ಸೇಫ್ಟಿ ಇರ್ತದೆ. ಸೊ ಜನಸಾಮಾನ್ಯರೆಲ್ಲ ಈ ಫುಟ್ಪಾತ್ನಲ್ಲೇ ಬರಬೇಕು. ಈ ಫುಟ್ಪಾತ್ನಲ್ಲಿ ಈ ವೈರ್ಗಳೆಲ್ಲ ಸ್ಕಿನ್ ನೋಡಿದ್ರೆ, ಮೊನ್ನೆ ಒಂದು ಅಪಘಾತ ಆಗಿ ಎರಡು ಸಾವಾಗಿದೆ ಒಂದು ಮಗು ಒಂದು ತಾಯಿ. ಆ ಥರ ಆಗಬಾರ್ದು ಅಂತ ನನ್ನ ಒಂದು ಬೆಸ್ಕಾಮ್ಗೆ ಒಂದು ಮನವಿ. ಅವ್ರ ನಿರ್ಲಕ್ಷ್ಯ ದಿನದಿಂದ ಈ ಥರ ಒಂದು ಅಪಘಾತಗಳು ಈಡಾಗಿದೆ. ಈಗ ಜನಸಾಮಾನ್ಯರು ಈ ಫುಟ್ಪಾತ್ನಲ್ಲಿ ಬರುವಾಗ ಈ ಸ್ಕಿನ್ಗಿನಾಗಿ ಪ್ರತಿಯೊಂದು ವೈರ್ಗಳು ಸ್ಕಿನ್ನಾಗಿ ಓಪನ್ ಆಗಿರೋದು ಎಲ್ಲ ಕಡೆಯೂ ನೋಡ್ತಾ ಇದ್ದೀನಿ, ಒಂದು ಎರಡು ಮೂರು ಕಡೆ. ಸುವರ್ಣ ನ್ಯೂಸ್ನ ವರದಿಯ ಬೆನ್ನಲ್ಲಿ ಅಧಿಕಾರಿಗಳ ಅಲರ್ಟ್ ಆಗಿದ್ದಾರೆ. ಸುವರ್ಣ ನ್ಯೂಸ್ನ ಕ್ಯಾಮ್ರಾ ಕಂಡು ಓಡ್ ಬಂದ್ರು ಅಧಿಕಾರಿಗಳು. ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಫಟಾಫಟ್ ಅಂತ ಕೆಲಸ ಆಗಿದೆ. ನಾವು ವರದಿ ಬಿತ್ತರ ಮಾಡಿದ್ವಿ, ವರದಿ ಪ್ರಸಾರ ಆದ ಕೆಲವೇ ಹೊತ್ತಲ್ಲಿ ಈಗ ಹಳೆ ಕೇಬಲ್ಗಳ ತೆರವಾಗಿದೆ. ಹಳೆ ವೈರ್ಗಳನ್ನ ಕಿತ್ತು ಹೊಸ ವೈರ್ ಅಳವಡಿಸಿದೆ ಬೆಸ್ಕಾಂ. ಪಾದಚಾರಿ ಮಾರ್ಗದ ಕಂಬಗಳಲ್ಲಿ ಹೊಸ ವೈರ್ ಅಳವಡಿಕೆಯಾಗಿದೆ. ಸುವರ್ಣ ನ್ಯೂಸ್ನ ಕ್ಯಾಮ್ರಾ ಬಂದು ಸೆರೆ ಹಿಡಿದು ಜಗತ್ತಿಗೆಲ್ಲ ಸುದ್ದಿ ತೋರಿಸಿದ ಮೇಲೆ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು. ಆದ್ರೆ ಒಂದು ಸಮಾಧಾನ ಅಂತಂದ್ರೆ ಈಗಲಾದ್ರೂ ಎಚ್ಚೆತ್ಕೊಂಡ್ರಲ್ಲ, ಇನ್ನೂ ಹಲವಾರು ಜನರ ಜೀವಕ್ಕೆ ಅಪಾಯ ಆಗ್ಬಿಡ್ತಿತ್ತು, ಅಷ್ಟರಲ್ಲೇ ಅದೆಲ್ಲ ಕಾರ್ಯಗಳನ್ನ ನಡೆಸಿದ್ದಾರೆ. ಪಾದಚಾರಿ ಮಾರ್ಗದಲ್ಲಿ ಹೊಸ ವೈರ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ವರದಿ ಪ್ರಸಾರ ಆದ ಕೆಲವೇ ಹೊತ್ತಲ್ಲಿ ಹಳೆ ವೈರ್ಗಳನ್ನ ಕಿತ್ತು ಹೊಸ ವೈರ್ಗಳನ್ನ ಅಳವಡಿಸಿ ಕೊನೆಗೂ ಅದಕ್ಕೆ ರಿಪೇರಿ ಭಾಗ್ಯ ಒದಗಿಸ್ಕೊಟ್ಟಿದ್ದಾರೆ. ಸಾಲು ಸಾಲು ಅವಘಡಗಳು ಆಗ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೋಬೇಕು, ಆದ್ರೆ ಈ ರೀತಿ ವರದಿ ಪ್ರಸಾರ ಆದ ನಂತರ ಆದ್ರೂ ಎಚ್ಚೆತ್ಕೋತಾರಲ್ಲ ಅನ್ನೋದು ಸಮಾಧಾನದ ವಿಚಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು. ವರದಿ ಪ್ರಸಾರವಾದ ಕೆಲವೇ ಹೊತ್ತಲ್ಲಿ ಅಲ್ಲಿದ್ದಂತಹ ಸಮಸ್ಯೆ ಬಗೆಹರಿದಿದೆ. ದೃಶ್ಯದಲ್ಲಿ ಒಂದ್ ಕಡೆ ನೋಡ್ತಾ ಇದೀರಿ ನೀವು, ಡೆಡ್ಲಿ ವಿದ್ಯುತ್ ಕೇಬಲ್ಗಳು ಕೈಗೆಟಕೋ ರೀತಿ ಅಲ್ಲೇ ಇದೆ. ಹೋಗ್ ಬರೋರ ಕಾಲಿಗೋ ಕೈಗೋ ತಾಗಿದ್ರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ. ಇಲ್ಲಿ ತನಕ ಅಂತಹ ಯಾವುದೇ ಅನಾಹುತ ಈ ಸ್ಥಳದಲ್ಲಿ ಆಗದೆ ಇರಬಹುದು, ಆದ್ರೆ ಬೇರೆ ಬೇರೆ ಕಡೆ ಪಾಠ ಕಲಿಯುವಂತಹ ಅನೇಕ ಅನಾಹುತಗಳಾಗಿದೆ. ಬೆಸ್ಕಾಂ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಸಿಎಂ ನಿವಾಸದ ಪಕ್ಕದಲ್ಲೇ ಇರುವಂತಹ ಕಂಬ ಇದು, ಇದೇ ಸಿಎಂ ನಿವಾಸದ ಮುಂಭಾಗದ ದೃಶ್ಯ. ಕಾಂಪೌಂಡ್ ಅದು, ಸಾವಿರಾರು ಜನ ಬರ್ತಾರೆ ತಮ್ಮ ತಮ್ಮ ಸಮಸ್ಯೆಗಳನ್ನ ಕೇಳ್ಕೊಳ್ಳೋದಕ್ಕೆ. ರಸ್ತೆ ಅಂತೂ ಟ್ರಾಫಿಕ್ ಜಾಮ್ ನಿಂದ ತುಂಬ ಹೋಗಿರುತ್ತೆ. ಈ ಫುಟ್ಪಾತ್ಗಳಲ್ಲಿ ನಿಂತಿರ್ತಾರೆ, ಅಲ್ಲೇ ಓಡಾಡ್ತಾರೆ. ಆದ್ರೆ ಇಂತಹ ಡೆಡ್ಲಿ ವಾತಾವರಣ ಅಲ್ಲೇ ಇತ್ತು. ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡುತ್ತೆ. ಒಂದು ದೃಶ್ಯದಲ್ಲಿ ನೋಡ್ತಾ ಇದೀರಿ ವರದಿ ಪ್ರಸಾರಕ್ಕೂ ಮುನ್ನ ಯಾವ ರೀತಿ ಇತ್ತು ಅಂತ. ಅಲ್ಲಲ್ಲೇ ತುಂಡಾಗಿದ್ದಂತಹ ಕೇಬಲ್, ಅದಕ್ಕೆ ಗಮ್ ಟೇಪ್ ಅನ್ನ ಹಾಕಿ ಅಲ್ಲಿ ಟೆಂಪ್ರರಿ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿಟ್ಟಿದ್ರು. ಆದ್ರೆ ವರದಿ ಪ್ರಸಾರದ ನಂತರ ಈಗ ಹೊಸ ಕೇಬಲ್ ಅಳವಡಿಕೆ ಆಗಿದೆ. ಎರಡೂ ದೃಶ್ಯವನ್ನ ಕೂಡ ನೀವು ಕಂಪೇರ್ ಮಾಡಬಹುದು. ಮೊದಲು ಯಾವ ರೀತಿ ಕೇಬಲ್ ಇತ್ತು, ಅದರ ಪರಿಸ್ಥಿತಿ ಹೇಗಿತ್ತು ಅಲ್ಲಿ ಅಂತ, ಈಗ ಅಲ್ಲಿನ ಅವಸ್ಥೆ ಹೇಗಿದೆ ಅನ್ನೋದರ ದೃಶ್ಯ ಕೂಡ ನಿಮ್ಮ ಕಣ್ಣು ಮುಂದೆ ಇದೆ. ಸಿಎಂ ನಿವಾಸದ ಮುಂದೆಯೇ ಇರುವಂತಹ ಕಂಬ ಫಟಾಫಟ್ಟಾಗಿ ಕೆಲಸ ಮಾಡಿದ್ದಾರೆ. ಇಷ್ಟು ಕ್ವಿಕ್ ಆಗಿ ಪ್ರತಿ ಸಲವೂ ಕೂಡ ಕೆಲಸ ಮಾಡಿಬಿಟ್ರೆ ಜನರ ಜೀವ ಉಳಿಯುತ್ತೆ. ನಾವು ಆಗ ಬೆಸ್ಕಾಂಗೆ ಭೇಷ್ ಅಂತೀವಿ, ಆದ್ರೆ ನಾವು ವರದಿ ಮಾಡಿದ ಮೇಲೆ ಬರೋದಲ್ಲ, ಅಲ್ಲಿ ಏನ್ ಸಮಸ್ಯೆಗಳಾಗ್ತಾ ಇದೆ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ವರದಿ ಪ್ರಸಾರಕ್ಕೂ ಮುನ್ನ ವರದಿ ಪ್ರಸಾರದ ನಂತರ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಬಿಗ್ ಬಿಗ್ ಇಂಪ್ಯಾಕ್ಟ್. ಎಸ್ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಟರಾಜ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ನಟರಾಜ್, ನೀವು ವರದಿ ಮಾಡಿದ ಮೇಲೆ ಎಚ್ಚೆತ್ಕೊಂಡ್ರು ಅಂತ ಅನ್ಸುತ್ತೆ ಬೆಸ್ಕಾಂನವರು, ಯಾವಾಗ್ಲಿಂದ ಈ ಸಮಸ್ಯೆ ಅಲ್ಲಿ ಕಾಡ್ತಾ ಇತ್ತು, ಈಗ ಎಚ್ಚೆತ್ಕೊಂಡ ಮೇಲೆ ಏನ್ ಹೇಳ್ತಿದ್ದಾರೆ, ಇಷ್ಟು ದಿನ ಯಾಕೆ ಆ ಕಡೆ ಗಮನ ಹರಿಸಿರ್ಲಿಲ್ವಂತೆ?
ಹೌದು ಪ್ರತಿಮಾ, ಇದೊಂದು ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಇಲ್ಲಿ ವಾಹನಗಳು ಓಡಾಡ್ತಾ ಇರುತ್ತವೆ, ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಲೈಟ್ ಕಂಬಗಳಿಗೆ ಇದ್ದಂತಹ ಒಂದು ವೈರ್ಗಳು, ಏನು ಕೇಬಲ್ ಕಟ್ ಆಗಿರ್ತಕ್ಕಂಥ ವೈರ್ಗಳು ಮತ್ತು ಕಂಪ್ಲೀಟಾಗಿ ಸ್ಕಿನ್ ಔಟ್ ಆಗಿರ್ತಕ್ಕಂಥ ವೈರ್ಗಳನ್ನು ಇಲ್ಲಿ ಯಾರೂ ಕೂಡ ಇಲ್ಲಿ ಗಮನ ಹರಿಸದೆ ಇಲ್ಲಿ ಅದೇ ರೀತಿ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು ಕೂಡ ನಮಗೆ ನಿನ್ನೆ ಕಂಡು ಬಂತು. ಅದೇ ಇದು ಸುದ್ದಿ ಪ್ರಸಾರದ ಬೆನ್ನಲ್ಲೇ 24 ಗಂಟೆಗಳ ಒಳಗೆ ಬೆಸ್ಕಾಂನಿಂದ ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ CM ನಿವಾಸಕ್ಕೆ ಸಾರ್ವಜನಿಕರು ಆಗಮಿಸ್ತಾ ಇರ್ತಾರೆ, ಮತ್ತು ಪ್ರಮುಖವಾಗಿ VIPಗಳು ಬಂದಾಗ ತಮ್ಮ ಕಾರಿನಲ್ಲಿ ಡೈರೆಕ್ಟಾಗಿ ಗೇಟ್ನಿಂದ ಒಳಗಡೆ ಹೋಗಿರ್ತಾರೆ. ಆದರೆ ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇರ್ತಾರೆ. ಅವ್ರು ಎಲ್ಲರೂ ಕೂಡ ಒಂದು ನಡ್ಕೊಂಡು ಬರಬೇಕು, ಮತ್ತು ಈ ಪಾದಚಾರಿ ಮಾರ್ಗದಲ್ಲೇ ಕೂಡ ಇಲ್ಲಿ ಸಂಚರಿಸಬೇಕು. ಆದರೆ ಈ ಪಾದಚಾರಿ ಮಾರ್ಗದಲ್ಲಿ ಸಂಚರಿಸುವಾಗ ಇಲ್ಲಿ ನಮಗೆ ಒಂದು 2-3 ಕಂಬಗಳು ಇಲ್ಲಿ ನಮಗೆ ಕಂಡು ಬರುತ್ತೆ. ಈ 2-3 ಕಂಬಗಳಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಸ್ಕಿನ್ ಔಟ್ ಆಗಿತ್ತು ನಿನ್ನೆ, ಮತ್ತು ಇವತ್ತು ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಇವತ್ತೇ ಇದನ್ನು ರೆಡಿ ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ವೈರ್ಗಳು ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಏನಿಲ್ಲ ಅಂತಂದ್ರೂ 10 ವರ್ಷದ ಹಿಂದೆ ಇರತಕ್ಕಂಥ ವೈರ್ಗಳು, ಬೇಸಿಗೆ ಕಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಈ ಎಲ್ಲವೂ ಎಲ್ಲ ಕಾಲದಲ್ಲೂ ಕೂಡ ಅದು ಕೊಳೆತ ರೀತಿಯಲ್ಲಿ ಇಲ್ಲಿ ನೋಡ್ಬೋದು ವೈರ್ಗಳು ಕಾಣ್ತಾ ಇವೆ. ಸೊ ಆದರೆ ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣ ತುಂಡನ್ನು ಇಲ್ಲಿ ಕಟ್ ಮಾಡಿ ಎಸೆದಿದ್ದಾರೆ. ಮತ್ತು ಇವತ್ತು ಏನು ನಾವು ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಹೊಸ ವೈರ್ಗಳನ್ನು ಹಾಕಿ ಇಲ್ಲಿ ಸರಿಪಡಿಸಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಹೊಸ ಟಿಕ್ಸೋಟೇಪ್ ಇಲ್ಲಿ ಕಂಡು ಬರ್ತಾ ಇದೆ, ಮತ್ತು ಇಲ್ಲಿ ವೈರ್ಗಳಿಗೆ ಹಾಕಿರ್ತಂಥ ಒಂದು ರಾಡ್ ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ. ಈ ಕಡೆ ಕೂಡ ಒಂದು ರಾಡ್ ಕಾಣ್ತಾ ಇದೆ. ಸೊ ಅದಕ್ಕೆ ಕಂಪ್ಲೀಟಾಗಿ ಒಂದು ಸುಂದರವಾಗಿ ಯಾರಿಗೂ ಕೂಡ ಒಂದು ಅಪಾಯ ಆಗದೆ ರೀತಿಯಲ್ಲಿ ಇಲ್ಲಿ ವೈರ್ಗಳನ್ನು ಇಲ್ಲಿ ಕಟ್ಟಿ ಹಾಕಿ ಇಲ್ಲಿ ಸಿದ್ಧತೆಯನ್ನು ಬೆಸ್ಕಾಂನಿಂದ ಇಮಿಡಿಯೇಟ್ ಆಗಿ ಪಟಾಪಟ್ ಅಂತ ಇಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಪ್ರತಿಭಾ, ಅಂದರೆ ನಟರಾಜ್ ನಾವೀಗ ನೋಡ್ತಾ ಇದ್ದೀವಿ ಕೊನೆಗೂ ರಿಪೇರಿ ಮಾಡಿದ್ರಲ್ಲ ಅಂತ ಖುಷಿಯಾಗುತ್ತೆ ನಿಜ. ಆದರೆ ನಿತ್ಯ ಅಲ್ಲಿ ಓಡಾಡ್ತಾ ಇದ್ದವರು ಎಚ್ಚರಿಕೆಯಿಂದ ಓಡಾಡ್ತಿದ್ರ? ಯಾರು ಗಮನಕಾರರು ಬಂದಿತ್ತ? ಯಾಕಂದರೆ ಜನಸಾಮಾನ್ಯರು ಅಲ್ಲಿ ಹೋಗೋವಂಥವ್ರು ಯಾರೋ ಕೈಯನ್ನು ಮುಟ್ಬಿಟ್ಟಿದ್ರೆ ಏನು ಅನಾಹುತ ಆಗ್ಬಿಡೋದು ಅಂತ. ಪ್ರತಿಮಾ, ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇದು ನಮಗೆ ಮೆಜೆಸ್ಟಿಕ್ ಹಾಗೂ ಯಲಂಕ ಹೋಗುವ ಮಾರ್ಗ ಇದಾಗಿದೆ. ಸೊ ಇಲ್ಲಿ ನೋಡ್ಬೋದು ಹಿಂದ್ಗಡೆ ನಮಗೆ ಒಂದು ಸರ್ಕಲ್ ಕೂಡ ಕಾಣುತ್ತೆ. ಇಲ್ಲಿ ಸರ್ಕಲ್ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಆ ಟ್ರಾಫಿಕ್ ಜಾಮ್ ಆದಾಗ ಇದೇ ನಾವೇನು ಇವಾಗ ಸ್ಥಳದಲ್ಲಿ ನಿಂತಿದ್ವಿ, ಇದೇ ಜಾಗದಲ್ಲಿ ಪಾದಚಾರಿಗಳು ಇಲ್ಲಿ ಹಾದು ಹೋಗ್ತಾ ಇರ್ತಾರೆ. ಸೊ ಈ ಹಾದು ಹೋಗುವಾಗ ಒಂದು ಸ್ವಲ್ಪ ಟಚ್ ಆದರೂ ಕೂಡ ಅವರಿಗೆ ಜೀವಕ್ಕೆ ಅಪಾಯ ಕಾದಿತ್ತು. ಯಾಕಂದರೆ ಕಂಪ್ಲೀಟಾಗಿ ಸ್ಕಿನ್ ಔಟ್ ಆಗಿರ್ತಕ್ಕಂತಹ ವೈರ್ಗಳು ಇರೋ ಕಾರಣದಿಂದ ಇಲ್ಲಿ ಇಮಿಡಿಯೇಟ್ ಆಗಿ ಒಂದು ಅಪಘಾತ ಸಂಭವಿಸುವುದು ಗ್ಯಾರಂಟಿ ಆಗಿತ್ತು. ಪ್ರತಿಮಾ, ಮತ್ತು ಪ್ರಮುಖವಾಗಿ ಇಲ್ಲಿ ಏನು ನಾವು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಇಲ್ಲಿ ಬೆಸ್ಕಾಂ ಅಧಿಕಾರಿಗಳು ಕಂಪ್ಲೀಟಾಗಿ ಒಂದು ಪಟಾಪಟ್ ಕೆಲಸವನ್ನು ಮಾಡಿ ಎಚ್ಚೆತ್ಕೊಂಡಿದ್ದಾರೆ ಅಂತ ಇಲ್ಲಿ ಸಾರ್ವಜನಿಕರು ಕೂಡ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಬೆಸ್ಕಾಂ ಅಧಿಕಾರಿಗಳು ಇದೇ ರೀತಿಯಲ್ಲಿ ಎಲ್ಲ ಕಡೆ ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ರಾಜ್ಯದಂತ ಎಲ್ಲೇ ಈ ಥರ ಆಗಿದ್ರೂ ಕೂಡ ಬೇಗನೆ ನಾವು ವರದಿ ಪ್ರಸಾರ ಮಾಡೋಕ್ಕಿಂತ ಮುಂಚೆನೆ ಮಾಡಿದ್ರೆ ಎಲ್ಲ ಜನರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಪ್ರತಿಮಾ, ಅದೇ ಇವಾಗ ಯಾಕೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೋತಾ ಇಲ್ಲ ಅಂತ? ಯಾಕಂದ್ರೆ ಸಾಲು ಸಾಲು ಅವಘಡಗಳು ಆಗ್ತಾ ಇದೆ. ಥ್ಯಾಂಕ್ ಗಾಡ್ ಇಲ್ಲೇನೂ ಆಗಿಲ್ಲ, ಆದರೆ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಪಟ್ಟಂತ ಅದನ್ನ ಕರೆಕ್ಟ್ ಮಾಡಿದ್ದಾರೆ. ಇನ್ನೂ ಹಲವು ಕಡೆ ಇಂಥ ಅವಾಂತರಗಳು ಆಗಿದೆ, ಆದರೂ ಕೂಡ ಯಾಕೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೋತಾ ಇಲ್ಲ? ಅಲ್ಲಿ ಕ್ಯಾಮ್ರಾ ತಗೊಂಡೋಗಿ ನಾವು ವರದಿ ಪ್ರಸಾರ ಮಾಡಿದ ಮೇಲೇ ಆ ಕಡೆ ಬರಬೇಕು ಅಂತ ಏನಾದರೂ ಪಣ ತೊಟ್ಟಿದಾರಾ ಅಂತ? ಶ್ವೇತಾ, ಏನಂತಂದರೆ ನಾವು ಕಳೆದ ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ವಿ, ಒಂದು ತಾಯಿ ಮತ್ತು ಮಗು ಇಲ್ಲಿ ಒಂದು ಏರಿಯಾದಲ್ಲಿ ಒಂದು ಸಾವಿಗೀಡ ಈ ಬೆಸ್ಕಾಂ ವೈರ್ ತಗುಲಿ ಸಾವಿಗೀಡಾಗಿದ್ದರು. ಅದರ ಬೆನ್ನಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಚಾನೆಲ್ನಲ್ಲಿ ವರದಿಯನ್ನು ಮಾಡಲಾಗಿತ್ತು. ಇದೇ ವರದಿ ಬೆನ್ನಲ್ಲೇ ಬೆಸ್ಕಾಂ ಅಧಿಕಾರಿಗಳು ಎಲ್ಲ ಕಡೆ ಹೋಗಿ ಒಂದು ಪರಿಶೀಲನೆಯನ್ನು ಮಾಡಿ ಒಂದು ಕಾರ್ಯವನ್ನು ಮಾಡ್ತಾಯಿದ್ರು. ಆದರೆ ಯಾಕೋ ನಮಗೂ ಕೂಡ ಒಂದು ಡೌಟ್ ಬರ್ತಾ ಇದೆ, ಯಾಕೆ ಈ ಥರ ಬೆಸ್ಕಾಂ ಅಧಿಕಾರಿಗಳು ಮರಿತ್ರ ಅನ್ನೋ ಡೌಟ್ ಕೂಡ ನಮಗೆ ಕಂಡು ಬರುತ್ತೆ. ಆದರೆ ಈ ಥರ ನಾವು ಯಾವಾಗ ನಾವು ಕ್ಯಾಮ್ರಾವನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಒಂದು ಸುದ್ದಿಯನ್ನು ಮಾಡಿ ಅವರ ಗಮನಕ್ಕೆ ತರ್ತೀವಿ, ಆ ಸಮಯದಲ್ಲಿ ಬಂದು ಈ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ನಟರಾಜ್ ತಮ್ಮೆಲ್ಲ ಮಾಹಿತಿಗೆ ಕಂಗ್ರಾಚುಲೇಷನ್, ಬಿಕಾಸ್ ನಿಮ್ಮ ವರದಿಯಿಂದಾಗಿ ಫಲ ಸಿಕ್ಕಿದೆ, ಎಷ್ಟೋ ಜನರ ಜೀವ ಉಳಿದಿದೆ. ಆದರೆ ಬೆಸ್ಕಾಂ ಈ ನಿರ್ಲಕ್ಷ್ಯ ಮಾಡಬೇಡಿ, ನಾವು ವರದಿ ಮಾಡೋವರೆಗೆ ಕಾಯಬೇಡಿ, ಆದಷ್ಟು ಬೇಗ ಎಲ್ಲೆಲ್ಲಿ ಸಮಸ್ಯೆ ಇದೋ ತಮ್ಮ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ತೋರಿ ಅನ್ನೋದು ನಮ್ಮ ಕಳಕಳಿಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.